ಬಿಜೆಪಿ ಮೈತ್ರಿ ಪಕ್ಷ ಜೆಡಿಎಸ್ನ ನಾಯಕರಾಗಿರುವಂತಹ ಡಿ ಕುಮಾರಸ್ವಾಮಿ ಇಂದು ದೆಹಲಿಯಲ್ಲಿ ನಡೀತಾ ಇರುವಂತಹ ಎನ್ಡಿಎ ಒಕ್ಕೂಟದ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಅದಕ್ಕೂ ಮುಂಚೆ ಈ ಬಗ್ಗೆ ಮಾತನಾಡಿರುವಂತಹ ಅವರು ದೇಶದಲ್ಲಿ ಮತ್ತೆ ಮೋದಿ ಅಧಿಕಾರಕ್ಕೆ ಬರ್ತಾರೆ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಕೃಷಿ ಸಚಿವರಾಗಿರುವಂತಹ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಬೆಸಗರಹಳ್ಳಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಎರಡು ಲೋಕಸಭಾ ಕ್ಷೇತ್ರವನ್ನ ಗೆದ್ದಿದೆ ಒಂದು ಕೋಲಾರ ಮತ್ತು ಮಂಡ್ಯದಲ್ಲಿ ಸ್ವತಃ ಕುಮಾರಸ್ವಾಮಿ ಗೆದ್ದಿದ್ದಾರೆ ಈಗ ಕುಮಾರಸ್ವಾಮಿ ಕೇಂದ್ರ ಕೃಷಿ ಸಚಿವ ಆಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಸ್ವತಃ ಅದರ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಕೃಷಿ ಬಗ್ಗೆ ನನಗೆ ಆಸಕ್ತಿ ಇದೆ ಆ ಆ ದಿಸೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನಾನು ಮುಂದಾಗ್ತೇನೆ ಅನ್ನೋ ವಿಷಯವನ್ನು ಹೇಳಿದ್ದಾರೆ ಯಾಕೆಂದ್ರೆ ಈ ಹಿಂದಿನ ಎನ್ ಡಿ ಎ ಆಗಿದ್ರೆ ಮಿತ್ರ ಪಕ್ಷದ ಬಗ್ಗೆ ಕ್ಯಾರೆ ಅಂತಿರಲಿಲ್ಲ ಅದು ಹದಿನೈದಲ್ಲ ಇಪ್ಪತ್ ಸ್ಥಾನ ಬಂದಿದ್ರು ಮಂತ್ರಿ ಸ್ಥಾನವನ್ನ ಬಿಜೆಪಿ ನಾಯಕರು ಯಾರಿಗೆ ಕೊಡಬೇಕು ಯಾವ ಖಾತೆ ಕೊಡಬೇಕು ಅಂತ ನಿರ್ಧಾರ ಮಾಡೋರು ಸದ್ಯದ ಸನ್ನಿವೇಶದಲ್ಲಿ ದೇಶದ ಜನ ಕೊಟ್ಟಿರತಕ್ಕಂಥ ತೀರ್ಪಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತವನ್ನ ಕೊಟ್ಟಿಲ್ಲ ಇನ್ನೂರ ಎಪ್ಪತ್ತೆರಡು ಕೊಟ್ಟಿಲ್ಲ ಇನ್ನೂರ ನಲ್ವತ್ತು ಕೊಟ್ಟಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಬಿಜೆಪಿ ನಾಯಕರು ಮಿತ್ರ ಪಕ್ಷವಾದ ಎಲ್ಲಾ ಮಿತ್ರ ಪಕ್ಷಗಳ ಬೇಡಿಕೆಗೆ ಮಣಿಯ ಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದೆ ಅದರಲ್ಲಿ ಕೇವಲ ಜೆ ಒಂದು ಪಾರ್ಟಿ ಅಲ್ಲ ಒಂದು ರೀತಿ ಶಕ್ತಿ ಕುಮಾರಸ್ವಾಮಿ ಈ ಲೀಡರ್ಶಿಪ್ ವಹಿಸ್ಕೊಳ್ಳೋ ವಿಚಾರದಲ್ಲಿ ಒಂದು ಸ್ವಲ್ಪ ಎಕ್ಸ್ಪರ್ಟ್ ಹೀಗಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು ಹೀಗಾಗಿ ಕೃಷಿ ಸಚಿವ ಸ್ಥಾನದ ಬೇಡಿಕೆಯನ್ನ ಅವಿನೇರವಾಗಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ ಸಚಿವ ಸಚಿವರಾಗೋದು ಫಿಕ್ಸ್ ಕುಮಾರಸ್ವಾಮಿ ಕೇಂದ್ರದಲ್ಲಿ ಎನ್ ಸರ್ಕಾರ ಅಹ್ ಸ್ಥಾಪನೆಯಾದರೆ ಮಂತ್ರಿ ಆಗೋದು ಬಹುತೇಕ ಫಿಕ್ಸ್ ಆದರೆ ಆ ಮಂತ್ರಿ ಸ್ಥಾನದಲ್ಲಿ ಅದು ಕೃಷಿ ಮಂತ್ರಿಯೇ ಬೇಕು ಅನ್ನೋ ದಾಟಿಯಲ್ಲಿ ಕುಮಾರಸ್ವಾಮಿ ಮಾತನಾಡಿರ್ತಕ್ಕಂಥದ್ದು ಆ ರೀತಿ ಆ ಬೇಡಿಕೆಗೆ ಮಣಿಯಬಹುದು ಕೇಂದ್ರ ಬಿಜೆಪಿ ನಾಯಕ ಅಂತ ಹೇಳಲಾಗ್ತದೆ ಒಟ್ಟಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನೇತೃತ್ವದ ಸರ್ಕಾರ ಸ್ಥಾಪನೆಯಾಗಿದ್ದೇ ಆದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕರಾದಂಥ ಮಂಡ್ಯ ಸಂಸದರಾದಂತಹ ಕುಮಾರಸ್ವಾಮಿ ಅವರು ಕೃಷಿ ಮಂತ್ರಿ ಆಗಬಹುದೇನೋ ಅಂತ ಹೇಳಾಗ್ತಾ ಇದೆ ಅಹ್ ಈಗ ಏನು ಎನ್ ಡಿ ಎ ಸಭೆಗೆ ಹೋಗುವ ಮುನ್ನ ಮಾತನಾಡಿದಂತ ಕುಮಾರಸ್ವಾಮಿ ತನ್ನ ಮನದಾಸೆಯನ್ನು ವ್ಯಕ್ತಪಡಿಸಿದರ ಜೊತೆಗೆ ಡೆಫಿನೆಟ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆ ಆಗುತ್ತೆ ಯಾವುದೇ ಡೌಟ್ ಇಲ್ಲ ಕಾಂಗ್ರೆಸ್ ನಾಯಕರು ಕನಸು ಕಾಣೋದು ಬೇಡ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ